DON'T ಹಾಯ್ ಗೈಸ್ ವೆಲ್ಕಮ್ ಟು ಎಸ್ ಕ್ರಿಯೇಷನ್ ಸೆವೆನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರಿತ್ ಸಿಲ್ ಗೌಡ ಗೈಸ್ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ನೀವು ಡೆಮೋಲಿ ನೋಡಿದಿರಲ್ವಾ ಈ ರೀತಿ ಒಂದು ಟ್ರೈನಿಂಗ್ ಸ್ಟಡಸ್ ವಿಡೋನ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಆನಂದ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ನಿಮಗೆ ಡಿಸ್ಕ್ರಿಪ್ಷನ್ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಎರಡನ್ನೂ ಕೂಡ ಕೊಟ್ಟಿರ್ತೀನಿ ನೀವು ಎರಡನ್ನೂ ಕೂಡ ಇಂಪೋರ್ಟ್ ಮಾಡ್ಕೊಳ್ಳಿ ಫಸ್ಟು ಬೀಟ್ ಮಾರ್ಕ್ ಪ್ರೊಜೆಕ್ಟನ್ನು ನೀವು ಓಪನ್ ಮಾಡ್ಕೊಬೇಕಾಗತ್ತೆ ಇಂಪೋರ್ಟ್ ಮಾಡ್ಕೊಂಡು ನಂತರ ಬೀಟ್ ಮಾರ್ಕ್ ಪ್ರೊಜೆಕ್ಟ್ ಓಪನ್ ಮಾಡಿ ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿ ಇಶೂ ಆಗುತ್ತೆ ಇಲ್ಲಿ ಬೀಟ್ ಮಾರ್ಕ್ಸ್ಗಳನ್ನ ಕೊಟ್ಟಿರ್ತೀನಿ ಇನ್ನು ನೆಕ್ಸ್ಟು ಇದಕ್ಕೆ ಕಂಪ್ಲೀಟ್ ಪ್ರೀಸೆಟ್ಗಳು ನಿಮಗೆ ಸಿಗುತ್ತೆ ಅದು ಶೇಕ್ ಎಫೆಕ್ಟ್ನಲ್ಲಿ ನಿಮಗೆ ಕೊಟ್ಟಿರ್ತೀನಿ ಅದು ಬಂದು ಸೈಜ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಿಮಗೆ ಬೀಟ್ ಮಾರ್ಕು ಶೇಕ್ ಎಫೆಕ್ಟು ಬೇರೆ ಬೇರೆ ಕೊಟ್ಟಿರ್ತೀನಿ ಶೇಕ್ ಎಫೆಕ್ಟ್ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಿ ಓಪನ್ ಮಾಡಿದ ನಂತರ ನಿಮಗೆ ಆಲ್ಮೋಸ್ಟ್ ಎಲ್ಲ ಲೇಯರ್ಸ್ಗಳು ಕೂಡ ಇಲ್ಲೇ ಇರುತ್ತೆ ಸೊ ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ ನೋಡಿ ಲೇಯರ್ ಸಿಂಬಲ್ ಇಲ್ಲೇ ಟ್ಯಾಪ್ ಮಾಡಿಬಿಟ್ಟು ಸೆಲೆಕ್ಟ್ ಆಲ್ ಲೇಯರ್ ಅಂತ ಇರುತ್ತೆ ಸೆಲೆಕ್ಟ್ ಆಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಮತ್ತೆ ಅದೇ ಲೇಯರ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ನಿಮಗೆ ಕಾಪಿ ಲೇಯರ್ ಅಂತ ಇರುತ್ತೆ ಕಾಪಿ ಲೆವೆನ್ ಲೇಯರ್ ಅಂತ ಕಾಪಿ ಲೆವೆನ್ ಲೇಯರ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಕಾಪಿ ಲೆವೆನ್ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಬೀಟ್ಮಾರ್ಟ್ ಪ್ರೊಜೆಕ್ಟ್ನ ಓಪನ್ ಮಾಡಿದ ನಂತರ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಂಡು ಲೇಯರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಪೇಸ್ಟ್ ಲೆವೆನ್ ಲೇಯರ್ ಅಂತ ಇರುತ್ತೆ ಪೇಸ್ಟ್ ಲೆವೆನ್ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿದ್ರಂದರೆ ಹನ್ನೊಂದು ಲೇಯರು ಕೂಡ ಏನಾಗುತ್ತೆ ಅಂದರೆ ಪೇಸ್ಟ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಶೋ ಆಗುತ್ತೆ ಇನ್ನು ನೆಕ್ಸ್ಟು ಇಲ್ಲಿ ನೀವು ಫೋಟೋನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸ್ಕೋರ್ಸ್ ಇದು ಒಂದು ಶೇಪ್ ಕೊಟ್ಟಿರ್ತೀನಿ ಶೇಪ್ ಇರುತ್ತೆ ಆ ಶೇಪ್ನ ಸೆಲೆಕ್ಟ್ ಮಾಡಿ ಟಾಪಲ್ಲಿ ತ್ರೀ ಡೋಟೆಡ್ ಲೈನ್ ಇರುತ್ತೆ ತ್ರಿ ಡೋಟೋಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಕಂಪೋಷನ್ ಏರಿಯಾ ಅಂತ ಇರುತ್ತೆ ಇಲ್ಲಿ ಟ್ಯಾಪ್ ಮಾಡಿ ರೇಷೋ ಫಿಲ್ ಆಗುತ್ತೆ ನಂತರ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಲಾಕ್ ಕಲರ್ ಸೆಲೆಕ್ಟ್ ಆಗಿದ ನಂತರ ಒಂದ್ಸರಿ ಬ್ಯಾಕಿಗೆ ಬನ್ನಿ ಇದೇ ಶೇಪ್ ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಳ್ಳಿ ಎಂಡಿಗೆ ನಿಲ್ಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಈ ಶೇಪು ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟಿಂಗಿಂದ ವರೆಗೂ ನಂತರ ಇದೇ ಶೇಪ್ ಮೇಲೆ ಟ್ಯಾಪ್ ಮಾಡಿ ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ರೈಟ್ ಸೈಡ್ ಟಾಪಲ್ಲಿ ಸರ್ಚ್ ಬಟನ್ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಸಿಂಪಲ್ ಎಸ್ ಐ ಎಂ ಪಿ ಅಂತ ಟೈಪ್ ಮಾಡಿ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ವೈಪ್ ಮಾಡಿದ್ರಿಂದ ಫಿದರ್ ಇರುತ್ತೆ ಫಿದರ್ ಟ್ವಿಂಟಿಂಗ್ ನಿಲ್ಲಿಸ್ಕೊಳ್ಳಿ ನಂತರ ಇಲ್ಲಿ ಪೊಸಿಷನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಪೊಸಿಷನ್ ಲೆಫ್ಟ್ ಸೈಡ್ ಇರುತ್ತೆ ವೈನ ಸೆಲೆಕ್ಟ್ ಮಾಡ್ಕೊಳ್ಳಿ ವೈ ಎಕ್ಸ್ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲಿ ಪ್ಲಸ್ ಮಾರ್ಕ್ ಇನೇಬಲ್ ಮಾಡಿ ಕಂಪ್ಲೀಟ್ ಲಾಸ್ಟ್ಗೆ ಹೋಗ್ಬಿಟ್ಟು ರೈಟ್ ಸೈಡ್ ಲೆಫ್ಟ್ ಸೈಡ್ ಸ್ವೈಪ್ ಮಾಡಿ ತೌಸಂಡ್ ಫೈವ್ ಹಂಡ್ರೆಡ್ ಆಗೋವರೆಗೂ ಸ್ವೈಪ್ ಮಾಡಿ ತೌಸಂಡ್ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಿದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ತೌಸಂಡ್ ಫೈವ್ ಹಂಡ್ರೆಡ್ ಆಗಿತ್ತು ಸೊ ಸ್ಟಾಪ್ ಮಾಡಿದ್ದೀನಿ ನಂತರ ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಅಂತ ಇರುತ್ತೆ ರೈಟ್ ಸೈಡಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡಿ ನಂತರ ಲೈಟ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಸ್ಕ್ರೀನನ್ನು ಅಪ್ಲೈ ಮಾಡಿ ಬ್ಲೋ ಕಲರ್ ರಿಮೂವ್ ಆಗುತ್ತೆ ಪಾರ್ಟಿಕಲ್ಸ್ಗಳು ನಿಮಗೆ ಶೋ ಆಗುತ್ತೆ ನೋಡ್ತಿರ್ಬೋದು ಈ ರೀತಿ ನೆಕ್ಸ್ಟು ಇಲ್ಲಿ ಈ ಇಮೇಜಸ್ಗಳಿರುತ್ತೆ ನೋಡಿ ಆ ಇಮೇಜಸ್ಗಳಿಗೆ ಫೋಟೋಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಓಕೆನಾ ಸ್ಟಾರ್ಟಿಂಗಲ್ಲಿ ನಾಲ್ಕು ಲೇಯರ್ ಇರುತ್ತೆ ಎರಡು ಲೇಯರ್ಗೂ ಸೇಮ್ ಫೋಟೋ ಎರಡು ಲೇಯರ್ಗೂ ಸೇಮ್ ಫೋಟೋ ಆ್ಯಡ್ ಮಾಡಬೇಕಾಗುತ್ತೆ ಓಕೆನಾ ಫಸ್ಟ್ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಇವಾಗ ಫಸ್ಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನಿಮಗೆ ಯಾವುದು ಇಷ್ಟ ಇರುತ್ತೋ ಫೋಟೋ ಸ್ಟಾರ್ಟಿಂಗಲ್ಲಿ ಕೊಡೋದಕ್ಕೆ ಆ ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ಫಸ್ಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿದ್ದೀನಿ ಕಲರ್ ಆ್ಯಂಡ್ ಫಿಲ್ ಅಂತ ಇರುತ್ತೆ ಲೆಫ್ಟ್ ಸೈಡಲ್ಲಿ ಕ್ಲಿಕ್ ಮಾಡಿದ್ದೀನಿ ನಂತರ ರೈಟ್ ಸೈಡ್ ಸ್ಟಾರೈಕನ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಯಾವ ಫೋಟೋ ಬೇಕು ಆ ಫೋಟೋ ಯಾವ ಫೋಟೋಲ್ಲಿ ಅಂತ ನೋಡಿಕೊಂಡು ಸೆಲೆಕ್ಟ್ ಮಾಡಿ ಸೇಮ್ ಇದೇ ಫೋಟೋನ ಕೆಳಗಡೆ ಲೇಯರ್ ಮೇಲೆ ಟ್ಯಾಪ್ ಮಾಡಿ ಕಲರ್ ಅಂಡ್ ಫಿಲ್ಮ್ ಮೇಲೆ ಟ್ಯಾಪ್ ಮಾಡಿ ಸ್ಟಾರೈಕಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದೇ ಫೋಟೋನ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಅದು ಬ್ಯಾಕ್ ಗ್ರೌಂಡ್ಗೆ ಹೋಗುತ್ತೆ ಸೊ ಅದು ನಿಮಗೆ ಏನು ಕಾಣಿಸಲ್ಲ ನಂತರ ಮೂರನೇ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಕಲರ್ ಅಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ರೈಟ್ ಸೈಡ್ ಸ್ಟಾರ್ಕಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬೇರೆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನೀವು ಬೇರೆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಫೋರ್ತ್ ಲೇಯರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಇವಾಗ ಏನು ಆ್ಯಡ್ ಮಾಡಿದ್ರು ಅದೇ ಫೋಟೋನ ಮತ್ತೆ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಓಕೆನಾ ಅದು ಬ್ಲರ್ ಏನಾಗುತ್ತೆ ಅಂದ್ರೆ ಬ್ಯಾಕ್ ಅಲ್ಲಿ ನಿಮಗೆ ಶೋ ಆಗುತ್ತೆ ನೋಡ್ತಿರ್ಬೋದು ಈ ರೀತಿ ಇನ್ನು ನೆಕ್ಸ್ಟು ಇದು ಕಂಪ್ಲೀಟ್ ಆಗಿರುತ್ತೆ ಅನಿಮೇಷನ್ ಎಫೆಕ್ಟ್ಗಳೆಲ್ಲ ಕರೆಕ್ಟಾಗಿ ನಿಮ್ಗೆ ಇದೇ ರೀತಿ ಬರ್ತಿರುತ್ತೆ ಇನ್ನು ನೆಕ್ಸ್ಟು ಮೂವ್ ಮಾಡಿದ್ರೆ ಇಲ್ಲಿ ಒಂದು ಎಫೆಕ್ಟ್ ಬರುತ್ತೆ ಅದ್ರ ಒಳಗಡೆ ಬಾಸ್ ಅಂತ ಬರುತ್ತೆ ಮತ್ತೆ ಅದ್ರ ಕೆಳಗಡೆ ನಿಮ್ಮ ಫೋಟೋ ಬರುತ್ತೆ ಸೊ ಲೇರ್ ಮೇಲೆ ಟ್ಯಾಪ್ ಮಾಡಿ ಕಲರ್ ಆ್ಯಂಡ್ ಮೇಲೆ ಟ್ಯಾಪ್ ಮಾಡಿ ಸ್ಟಾರಿಕಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಬೇರೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಸೇಮ್ ಟಾಪಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿ ನೀವು ನೋಡ್ತಿರ್ಬೋದು ಪರ್ಫೆಕ್ಟಾಗಿ ಆ್ಯಡ್ ಆಗಿರುತ್ತೆ ಫಸ್ಟು ಸ್ಪ್ಲಾಶ್ ಎಫೆಕ್ಟ್ ಬರುತ್ತೆ ಆಮೇಲೆ ಬಾಸ್ ಅಂತ ಕಾಣಿಸುತ್ತೆ ಆಮೇಲೆ ನಿಮ್ಮ ಫೋಟೋ ಬರುತ್ತೆ ತುಂಬಾ ಯೂನಿಕ್ ಆಗಿರುತ್ತೆ ಇನ್ನು ನೆಕ್ಸ್ಟು ನಿಮಗೆ ಗ್ರೂಪ್ಸ್ಗಳಿರುತ್ತೆ ಮೂರು ಗ್ರೂಪ್ಗಳಿರುತ್ತೆ ಆ ಗ್ರೂಪ್ ಒಳಗಡೆ ಫೋಟೋ ಆ್ಯಡ್ ಮಾಡಬೇಕು ಸೊ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಲೇಯರ್ ಇರುತ್ತೆ ನೋಡಿ ಕೆಳಗಡೆ ಲೇಯರು ಲೇಯರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿ ಸ್ಟಾರಿಕನ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲ್ರಿ ಓಪನ್ ಆಗುತ್ತೆ ಯಾರು ಫೋಟೋ ಬೇಕು ಅವ್ರ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೇಮ್ ಮೂವ್ ಮಾಡ್ಕೊಳ್ಳಿ ಒಂದು ಗ್ರೂಪಿಗೆ ಆ್ಯಡ್ ಆಗಿರುತ್ತೆ ಸೊ ಅದೊಂದು ಮಾತ್ರ ನಿಮಗೆ ಶೋ ಆಗ್ತಿರುತ್ತೆ ಸೆಕೆಂಡ್ ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಸೇಮ್ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಕಲರ್ ಆ್ಯಂಡ್ ಮೇಲೆ ಟ್ಯಾಪ್ ಮಾಡಿ ಸ್ಟಾರಿಕಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇದೇ ರೀತಿ ತರ್ಡ್ ಗ್ರೂಪ್ನು ಕೂಡ ಅದೇ ರೀತಿ ಟ್ಯಾಪ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಅದೇ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡಿ ಕಲರ್ ಅಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿ ಫೋಟೋನ ಆಡ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಇನ್ನು ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮೂವ್ ಮಾಡ್ಕೊಳ್ಳಿ ಲಾಸ್ಟ್ ಲೇಯರ್ ಕೂಡ ಇದೇ ರೀತಿ ಫೋಟೋ ಆ್ಯಡ್ ಮಾಡ್ಕೊಂಡು ಒಂದ್ಸರಿ ವಿಡಿಯೋ ಪ್ಲೇ ಮಾಡಿ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಸ್ಟಡಸ್ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಸ್ಟೆಪ್ಸ್ ಸ್ಟೆಪ್ನಾದ್ರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳ್ಸ್ಕೊಡಿ ಸಿಂಪಲ್ ಟ್ರೀಕ್ ಏನಾದರೂ ನಿಮಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ